ಮೋಜನಿ ಆಗಿಲ್ಲ ನೀ ಎಲ್ಲ ಹುಡುಗಿ
Sa
ಶ್ರಾವಣ ಕುಮಾರ ಧರ್ಮ ಕೇಸೆ ತಂದೆ ಕೇಳ್ತಿದ್ದೆ ಕಾಶಿಗೆ ಅವರು ಹುಟ್ಟಿಲ್ಲ ದರಬಾರಕ್ಕೆ ಕೊಡ ಚಂದ್ರ ನಾಗರ ಹಾಲಿನ ಶ್ಯಾಮ ಆಗಿತ್ತು ಅವರಿಗೆ ಅದಕ್ಕೆ ನಡವಾರಿಕೆ ಕೊಡಬೇಕು ಇವ ತಗೊಂಡು ಏನ್ ಮಾಡಿದ ಅವ್ರದ ಕಾಶಿಗೆ ತಗೊಂಡು ಹೋಗಿ ಹೊಂದ ಬಿಟ್ಟ ಶ್ರಾವಣ ಕುಮಾರ ಇದ್ದಾವೆ ಕಾಶಿ ಒಳಗೆ ಹೋದ ಗತಿಗೆ ಅವರು ಕಣ್ಣು ಬಂದಾವ ಕಣ್ಣು ಬಂದಾವ ಕಣ್ಣು ಬಂದ ಗತಿಗೆ ಕಾಶಿ ಒಳಗೆ ಏನು ಹೋದ ಕಣ್ಣು ಬಂದು ಅವರು ಹುಡುಗರು ಕಾಶಿ ಅವರು ಏನು ಹೇಳಿದ್ರು ನೀವು ಎಲ್ಲಿ ಹೋಗ್ಬೇಡ್ರಿಪ್ಪ ಇಲ್ಲೇ ಇದೇ ಜಾಗದಾಗಿ ಇರ್ರಿ ಅಂತ ಹೇಳಿದ್ರು ಏನಿಲ್ಲ ಅವ್ರ ಕೇಳಿ ಅಲ್ಲೇ ನಿಂದಿರ್ಲಿಲ್ಲ ಇಲ್ಲ ನಾವು ಹೋಗ್ತೀವಂದ್ರ ಕಾಶಿ ಸೀಮಿತ ಆಗಿಲ್ಲ ಮಾತ್ರ ಕಂಡು ಹೋಗುವವರು ಕಾಶಿಗೆ ಹೋಗಬೇಕು ಕಂಡು ಬಂದಾವು ಆ ಸೀಮಿ ಕಾಶಿ ಸೀಮಿತವಾಗಿದೆ ಅಂತ ಮಾತ್ರ ಕಂಡು ಹೋದವು ಕಂಡು ಹೋಗಬೇಕು ಶ್ರಾವಣ ಕುಮಾರನ ಭಾನೆ ಅಂತ ಬರೀಬೇಕಾಗಿತ್ತಂದ್ರ ಇದು ಕಾಶಿಗೆ ಹೋಗಿ ತಾಯಿ ತಂದೆ ತಿರುಗಿ ಬರುವಾಗ ಏನು ಮಾಡಿದ್ರು ಅವನಿಗೆ ನೆರವೇರಿಕಾಗಿತ್ತು ತಾಯಿ ತಂದಿಗೆ ಇವಾಗ ಶ್ರೇತ್ರ ಯಾವಾಗ ಕೆರೆ ಕಾವಲಾಗಿದ್ದವರು ಆ ತಾಯಿ ತಂದಿಗೆ ನೀರು ಕುಡಿಸಬೇಕಂತ ಹೋಗಿ ಕುಡಿಬೋದು ಆವಾಜ್ ಕೇಳಿದ್ರೆ ಯಾವ ಪಕ್ಷ ಬಂದಂತೆ ಮಾಡಬಾರದು ಶರಾಣ ಕುಮಾರ್ ಕೇಳ್ಕೊಂಡು ಶರಾಣ ಕುಮಾರ್ ಕೇಳ್ಕೊಂಡ್ರೆ ಅವ ಏನು ಹೇಳಿದ ನೀ ನನ್ನ ತೊಂದರೆ ಕೊಡುವ ತಾಯಿ ತಂದಿಗೆ ನೀರು ಕುಡಿಸಿ ಏನಿನ ಗತಿಗಿಲ್ಲ ಏನು ಮಾಡಿದ್ರು ದಸರತ್ರಾಗ ನೀರು ತಗೊಂಡು ಬಂದು ಕರ್ಪ ಕುಡ್ಲಾಕ್ ಹೋಗ ಅವ್ರು ತಗೋವಾಗ ಅದು ನೀವು ಯಾರು ಹೇಳಿದ್ರೆ ದಸರತ್ರಾಜ ಇಲ್ಲಿ ಸಮಸ್ಯೆ ಆಗೈತಿ ನಡವಾರಕ್ಕೆ ತಂದು ಆಗಿ ಮತ್ತೆ ಕಾಶಿ ಹೋಗಿ ಕಂಡು ಬಂದಾವ ಆ ಕಾಶಿ ಸೀಮಿ ದಾರಿ ತಗೊಳಕ್ಕೆ ಮತ್ತೆ ಕಂಡು ಅವರು ಹೋಗ್ಯಾರು ಅಂದ್ರೆ ತಿರುಗಿ ಬರಾಗ ಸತ್ತದಿದ್ರು ಹೋದ ಇವನು ಕಿಚ್ಚನು ಕೊಡ್ತಾರ ಹಣ್ಣನು ಕೊಡ್ತಾರ
ಎಲ್ಲರೂ ಅಂದ್ರೆ ಕಾಗಿ ಅಂದರೆ ಯಾಕೆ ಹಾಕ್ತಾರ ಅಂತ ಕೇಳ್ತಾರೆ ಹೇಳಬಾರ್ದು. ಕಾಗಿ ಹಾಡಿ ಯಾರು ಈ ಪ್ರಥಮ ಈ ಭೂಮಿ ತಯಾರಾಗತಿಗೆ ಮೊದಲ ಕಾಗಿನ ತಯಾರಾಗೈತಿ. ಕಾಗಿ ತಯಾರಾಗಬೇಕು ಅಲ್ಲ, ಐದಾರು ಕಾಗಿ ತಯಾರಾಗಿದ್ದು ಅದ್ರಾಗೆ ನೋಡ್ರೆ ಕಾಗಿ ಸತ್ತಬೇಕು. ಅವಾಗ ಸಾಕು ಗಲಿಗಿಲ್ಲ ಅದು ಒಂದು ನಾವು ಏನು ಮಾಡ್ತಿತ್ತು ಕಾಲ್ನ ಕದರಿ ಒಂದು ಚಪ್ಪಲು ಬರ್ತಿತ್ತು ಒಂದು ಕಾಲ್ನ ಕದರಿ ಹೋಗ್ತಿರ್ತಾನೆ. ಈ ಮನುಷ್ಯ ಅದನ್ನು ನೋಡಿ ಸಾಕು ಗಲಿಗಿಲ್ಲ ಒಂದು ಮಣ್ಣು ಕೊಡ್ಬೇಕು ವಿಚಾರ ಮಾಡಿ ಕಾಗಿಲ್ಲ ನೋಡಿ ಈ ಪಂಜರ ಹೋಗಿ ಸೆರೆ ಹೋಗಿ ಮಣ್ಣು ಮಣ್ಣು ಭುಗಿಲಾಚಾರು ಮಾಡಿದ್ರು. ಅಂಗಡಿ ಯಾಕೆ ಕಾಗಿ ಇರ್ತಾರಂದ್ರೆ ಇದು ಕಾಕು ಗುಣ ಅನ್ನುವಂತ ಒಂದು ಗುಣ ಇರ್ತದೆ. ಅದು ಮೂರನೇ ದಿವಸಕ್ಕೆ ಹಾಗೆ ಆ ಕಾಗಿನ ಕರೆದ ಆ ಗುಣದ ಪ್ರಕಾರ ಕಾಗಿ ಮುಂದೆ ಹೋಯ್ತಂದ್ರೆ ಶಾಖ ಆಯ್ತು. ಇದೀಗ ಗುಣ ತಿರುಗಿ ಮಾತ್ರ ಬರ್ತಕ್ಕಂತ ಹೇಳಿ ಕಾಕು ಗುಣ ಅಂತ ಕಾಗಿಗೆ ಅದಕ್ಕೆ ಅಂತ ಹಾಕಬೇಕಾಗಿದ್ದೀವಿ. ಮತ್ತೆ ಹೇಳ್ತಾರೆ ಕಾಗಿ ಕಾಗಿನ ಕರಬೇಕಾ ಅನ್ನ ಹಾಕಬೇಕು ಎಂತೂಟ ಆರಕ್ಷಿಗಳಿತ್ತು ಅಂದ್ರೆ ಕಾಗಿ ಆಡವರು ಯಾರು ಯಾರು ಮೊದಲೇ ಪ್ರಥಮದಲ್ಲಿ ಕಾಗಿನ ಆಗೈತಿ. ಎರಡು ಮೂರು ಸುಲಭಾಗೈತಿ. ಬಸವಣ್ಣ ಅವರು ಏನು ಮಾಡಿದ್ರು ಬಸವಣ್ಣವರನ್ನು ಊಟಕ್ಕೆ ಎಲ್ಲ ಪಂಡಿತರು ತಂದೆ ಎಲ್ಲ ಹಾಗೆ ಗುಣಿಸಬೇಕಿದ್ರು. ಹೌದು ಗುಣಿಸಬೇಕಾದ್ರೆ ಈಗ ಏನು ಮಾಡಿದ್ರು ಪಂಡಿತರೆಲ್ಲ ಕೂಡಿ ನಮಗೆ ಹಾಲು ಬೇಕಂತ ಹೇಳಿದ್ರು. ಹೇಳಿದ್ರಪ್ಪ ಹಾಲು ಬೇಕಾದ್ರೆ ಬಸವಣ್ಣ ಅವರು ಏನು ಮಾಡಿದ್ರು ಊರು ಬಾಂಡಿಗಳು ಆಕಳ ಸಾಕಬೇಕು ಅದಕ್ಕೆ ಕೈ ಹಚ್ಚಲು ಕೈ ಹಚ್ಚಿನಲ್ಲಿ ಏನು ನೀತಿ ಯಾಕೆ ಮಾಡಿದ್ರೆ ಏನಂತ ಏನು ನೀತು ಅಂದ್ರೆ ಹಾಲು ಹೇಳ್ಕೊಂಡು ತಂದ್ರೆ ಮೇಲ್ ಹಾಕು ಹಾಲು ಮೇಲ್ ಹಾಕಿ ಹಾಲು ಹೋದ್ಮೇಲೆ ಅವರು ಎಲ್ಲ ತಾಳ ಬಿಟ್ಟು ಓದಿ ಹೋದ್ರೆ ಸಾಕು ಹಾಲು ಬಸವಣ್ಣ ಮಾಡಬೇಕು ಎಡಿಯಾಗಿ ಹಾಕಲಾಗಲ್ಲ ಎಲ್ಲರೂ ಎಲ್ಲಿ ಎಡಿ ಹೇಳಿದ್ರು ಹಾಗೆ ನಿಮಗೆ ಪುಟ್ಟ ಪಂಕ್ತಿಯಲ್ಲಿ ಎಂದು ಹೋಗ್ತಾರಂತ ಗದಿಗೆ ಏನು ಮಾಡಿದ್ರು ಬಸವಣ್ಣ ಅವರು ಇವರು ಎಷ್ಟು ಮಂದಿ ಬಂದಿದ್ರೆ ಅವ್ರ ಆತ್ಮನಿಗಳು ಗೋರಾಗಿನ ಎಲ್ಲ ಕರೆಸಿ ಊಟದ ಕುಣಿಸಿದ ಗೋರಾಗಿನ ತಗದು ಊಟದ ಕುಣಿಸಿದ ಇವರು ಹೊರಗೆ ನೋಡಿ ಯಾರು ಬಂದಾರು ನಾನು ಹಾಕ ಬಂದಾರು ನಿಮ್ಮ ಹಾಕ ಬಂದಾರು ಇವರು ಗೋರ ಹೇಳಿಲ್ಲ ಅಂತ ಯಾರ ಎದ್ದು ಊಟ ಹೇಗಿದ್ರಲ್ಲ ಊಟದ ಹಾರತ ಹೇಳಿ ಅವರು ಎಲ್ಲ ಕಲಾಸ ಬಸವಾನ ಉಣಿಸಿದ ಉಣಿಸಿದ್ರೆ ನಮ್ಮ ಆತ್ಮಗಳ ಮಾತಾಡ್ತಾರೆ ನಿಮ್ಮ ಆತ್ಮಗಳ ಮಾತಾಡ್ತಾರೆ ಅಂತ ಬಸವಣ್ಣ ಏನ್ ಮಾಡಿದ್ರು ಇದು ಎಲ್ಲರೂ ಹಾಡ ಊಟ ಮಾಡಿಸ್ಬೇಕ ಮಾಡಿಸಿ ಕಾಯಿ ಆಗಿ ಗೌರಿಯನ್ನು ಹಾರಿಸಬೇಕ ಇವರೆಲ್ಲ ಗೋತ್ರ ಕೆಸರಾಯಾಗಿ ಕಾಯಿ ಆಗಿ ಹೋಗಂತ ಕೆಲಸದ ಆಗಿ ಹೋಗ್ಯಾವ ನೀ ಮಾಡಕ್ಕಲ್ಲ ಬರೋ ಕೇಳಕ್ಕೆ ನಿಮ್ಮ ಹೆಣ್ಮಕ್ಳು ಯಾರು ಏನೇನು ಕೆಲಸ ಮಾಡುವ ಬಂದು ಇದು ಎಲ್ಲ ಪರಮಾತ್ಮ ಈಗಲೂ ಸೃಷ್ಟಿ ತಯಾರಾಗೈತಿ ಇದು ಬ್ರಹ್ಮ ಸೃಷ್ಟಿ ಅಂತಾರ ನೀನು ಹಾಗೆ ಹೋಗಕ್ಕಿದ್ರೆ ಶಕ್ತಿ ಸೃಷ್ಟಿ ಅಂತ ಬರೀಬೇಕಾಗಿತ್ತಲ್ಲ ಗ್ರಂಥದವರು ಏನು ರಕ್ಷೆ ಮಾಡಬೇಕಂತ ಆದ್ರೆ ಅವ್ರಿಗೆ ತಿಳಿದಿಲ್ಲ ಬರೆಯಾಗಿ ಅಂದ್ರೆ ಅವ್ರಿಗೆ ತಾನೆ ಈ ಶಾಲೆ ಅದ ಅಲ್ಲ ಆಮೇಲೆ ಸೃಷ್ಟಿ ತಯಾರಾಗಬೇಕು ಕೈಯಾಗಿ ತಯಾರಾಗ್ತು ಇದರಿಂದ ಬಹಳ ಸೃಷ್ಟಿ ನಿಲೇ ಭಾರವಾಗೈತಿ ತಯಾರು ಮಾಡುವುದು ಭಾರವಲ್ಲದ ಈಗ ನೀನು ಹೋಗಿ ತಯಾರಾಗಿ ಹೋಗಿ ಎತ್ತಿ ಯಾರು ಹೇಳಿದಾಗ ಹೇಳ್ಬೋದು ಹಿಡ್ಕೊಂಡು ನಿಂತಾನೆ ಆದಿಶೇಷರು ಹೊತ್ತಿಲ್ಲ ಎಂತ ಆನೆಗಳಲ್ಲಿ ಈ ಭೂಮಿ ಹೋಗ್ತಾರೆ ಅಂತ ಹೇಳ್ತಾರೆ ಅವರು ಹೊತ್ತೇ ಇಲ್ಲ ಇದನ್ನ ಬಿಟ್ಟು ಅವರು ಭೂಮಿ ಹೊಡ್ಕೊಂಡು ನಿಂತಾನೆ ಅಂತ ನಾನು ಭೂಮಿ ಹೇಳ್ತಾ ಇದ್ದೀನಿ ಎಲ್ಲ ಆಗ್ತದೆ ನೀನು ಭೂಮಿನ ತೂಕ ಮಾಡಿ ಇಚ್ಚಿಟ್ಟಿದ್ದಾರೆ ಕಾಟ ಮಾಡಿ ನೀನು ಭೂಮಿ ಇಟ್ಟೇ ಇದೆ ಅಂತ ಹೇಳಿ ಆ ಭಗವಂತನ ಯಾರು ಕಾಟ ಮಾಡಿದ್ರೆ ಯಾರು ನೋಡಿದ್ರೆ ಯಾರು ಕಾಟ ಮಾಡ್ಲಾಕ ಬರುವುದಿಲ್ಲ ಅಂದಿನ ವಸ್ತು ಅದಾರ ಅವ ಅವನಂತ ಅವರು ಯಾರು ಇಲ್ಲ ಈಗ ಏನಾಗೈತಿ ಹೆಗಲಾಗಲಿ ನಿಮ್ಮ ಮೈ ಮೇಗಿನ ಸೀರಿ ನೋವು ತಯಾರು ಮಾಡ್ಯಾರ ನಿಮ್ಮ ಆಯಿ ತಯಾರು ಮಾಡ್ಯಾರ ಬರ್ರಿ ಅವಾಗ ಸೃಷ್ಟಿ ತಯಾರು ಮಾಡಿ ಇಲ್ಲಿ ಈ ಸೀರಿ ಮಾಡಬೇಕಾದ್ರೆ ಬ್ರಹ್ಮವು ಸಿಂಬಿಗಳ ಸಿಂಬಿಗಳ ಬ್ರಹ್ಮನ ಕೈಗಳ ತಯಾರಾಗೈತಿ ನಿಮಗೆ ಬಣ್ಣ ಕೆಂಪ ಮಾಡ್ಯಾರ ನೋಡಿದ ಅದು ಬೆಳಿಗ್ ಮಾಡ್ಯಾರ ಏನಂದ್ರೆ ನಿನ್ನ ಸೀರಿ ಮಾಡೋದಕ್ಕಿಂತ ಬರೇ ನಿಮ್ಮವ್ರು ಹೇಳ ಮಾತಾಡ್ತಿ ಅಂತ ಬರ್ಬೇಕಾದ್ರೆ ನೀವು ಒಬ್ಬರು ಕೈಯಾಗಿನ ಹಾಳೆ ಇದ್ದಂಗೆ ಹಾಳೆ ಇದ್ದಾರೆ ನಿಮ್ಗೇನು ಕೆಲಸ ಆಗೋದಿಲ್ಲ ಈ ಸೃಷ್ಟಿ ಒಳಗೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೇನು ಬಂದು ಹೇಳ್ತಾರೆ
ईशान होने वाली कहिए गई विशाल